ನಮಸ್ತೆ ವೀಕ್ಷಕರೆ, ಸುದ್ದಿಸಾಗರಕ್ಕೆ ಸ್ವಾಗತ. ನಾನು ಚಾರ್ವಕ ರಾಘು. ಇವತ್ತು ಮಲೆನಾಡಿನಲ್ಲಿ ಕೃಷಿಕರು ಭೂಮಿ ಹುಣ್ಣಿಮೆಯ ಹಬ್ಬವನ್ನು ಆಚರಿಸುತ್ತಾರೆ. ಮಲೆನಾಡಿನಲ್ಲಿ ಇದೊಂದು ಬಹಳ ವಿಶಿಷ್ಟವಾದಂಥ ಹಬ್ಬ. ಭೂಮಿ ತನ್ನ ಫಲವನ್ನು ಕೊಡುವ ಉದ್ದೇಶದಿಂದ, ಭೂಮಿ ಗರ್ಭವತಿಯಾಗುತ್ತಾಳೆ ಎನ್ನುವ ಒಂದು ನಂಬಿಕೆಯಲ್ಲಿ ಈ ಭಾಗದ ಕೃಷಿಕರು ತಮ್ಮ ಭೂಮಿಗೆ ಬಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಸಾಗರ ತಾಲೂಕಿನಲ್ಲಿ ಭೂಮಿ ಹುಣ್ಣಿಮೆಯ ದಿನ ಬುಟ್ಟಿಗೆ ಹಸಿಚಿತ್ತಾರವನ್ನು ಬಿಡಿಸಿ ಅದರಲ್ಲಿ ಆಹಾರಗಳನ್ನು ತುಂಬಿಕೊಂಡು ಬಂದು ಗದ್ದೆಯಲ್ಲಿ ತೋಟದಲ್ಲಿ ಬಂದು ಪೂಜೆ ಮಾಡುತ್ತಾರೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ಕುಗ್ಗಿಯವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಈಗ ಭೂಮಿ ಹುಣ್ಣಿಮೆ ಅಂತಂದರೆ ನಮ್ಮಲ್ಲಿ ಭತ್ತದ ಹೊಡೆ ಆಗುತ್ತಲ್ಲ, ಭತ್ತದ ಬೆಳೆ ಇರ್ಬೋದು, ಅಡಿಕೆ ಬೆಳೆ ಇರ್ಬೋದು, ಹೊಡೆ ಆಗೋದನ್ನು ಯಾವುದು ಒಂದು ಗರ್ಭವತಿ ಆದಲು ಅಂಥೇಳಿ ಭಾವನೆ. ಅದನ್ನು ನಮ್ಮ ರೈತಾಪಿ ಜನ ಪರಂಪರೆಯಿಂದ ಭೂಮಿ ಹುಣ್ಣಿಮೆ ಹಬ್ಬ ಅಂತಲೇ ಮಾಡ್ತಾ ಬಂದಿದ್ದಾರೆ. ಅದನ್ನು ವಿಶೇಷವಾಗಿ ನಮ್ಮಲ್ಲಿ ಮಲೆನಾಡು ಏರಿಯಾದಲ್ಲಿ ಒಂದು ಭೂಮಣ್ಣಿ ಬುಟ್ಟಿ ಅಂತ ಚಿತ್ತಾರ ಬರೆದು ಚಿತ್ತಾರದ ಬುಟ್ಟಿಯಲ್ಲಿ ಹಿಂದಿನ ರಾತ್ರಿ ಎಲ್ಲ ಮಾಡಿದಂಥ ಅಡುಗೆ ದೋಸ ತುಂಬ ವಿವಿಧವಾದಂಥ ಅಡುಗೆನೆಲ್ಲ ಮಾಡಿರ್ತಾರೆ ಹೆಣ್ಮಕ್ಕಳು. ಅದನ್ನು ತಗೊಂಡು ಎಲ್ಲ ಬಂದು ನಮ್ಮ ಇದರ ಎದುರುಗಡೆ ಪೂಜೆ ಮಾಡಿ ಎರಡು ಇವಕ್ಕೆ ಸಸಿಗಳಿಗೆ ತೋರಣ ಕಟ್ಟಿ ಆ ತೋರಣದ ಜೊತೆಗೆ ನಮ್ಮ ಮನೆ ಹೆಣ್ಮಕ್ಕಳು ಅವರ ಐದಾಳಿಯನ್ನು ಕೂಡ ಐದಾಳಿ ಸರನ ಕಟ್ತಾರೆ. ಅವರಿಗೆ ಅವ್ರನ್ನೊಂದು ಹೆಣ್ಣಾಗಿ ಪೂಜೆ ಮಾಡ್ತಾರೆ. ಭೂಮಿ ತಾಯಿನ ಹೆಣ್ಣಾಗಿ ಪೂಜೆ ಮಾಡ್ತಾ ಅವರು ಅವಳಿಗೊಂದು ಬೈಕೆ ಶಾಸ್ತ್ರನ ತೀರಿಸ್ತೀವಿ ಅನ್ನುವಂಥ ಒಂದು ಸಮಾಧಾನ ನಮ್ಮ ರೈತಾಪಿ ಹೆಣ್ಮಕ್ಕಳಿಗೆ ಇದೆ ಆ ಒಂದು ಹಬ್ಬದ ಸಂಕೇತ. ಹಿಂದಿನ ರಾತ್ರಿ ಸಾಮಾನ್ಯವಾಗಿ ತರಕಾರಿಗಳು ಸೊಪ್ಪುಗಳು ವಿವಿಧ ನೂರಾರು ಸೊಪ್ಪು ತರಕಾರಿನೆಲ್ಲ ಸೇರಿಸಿ ಒಂದು ಚರಗ ಅಂತ ತಯಾರು ಮಾಡ್ತಾರೆ. ಅದಕ್ಕೆ ಹಚ್ಚಂಬ್ಲಿ ಅಂತ ಹೇಳ್ತೀವಿ ನಮ್ಮಲ್ಲಿ. ಆ ಹಚ್ಚಂಬ್ಲಿನ ಅವರವ್ರ ತೋಟ ಗದ್ದೆಗಳಲ್ಲೆಲ್ಲ ಬೆಳಗಿನ ಜಾವ ಹೋಗಿ ಕೂಗಿ ಆ ಗದ್ದೆಗಳಿಗೆಲ್ಲ ಹಾಕಿ ಬರೋದು. ಹಚ್ಚಂಬ್ಲಿ ಅಂತಂದರೆ ಅದು ಗದ್ದೆಗೆ ಸಾರ ಇದ್ದಂಗೆ. ಅದರಲ್ಲಿ ಅಮಟೆಕಾಯಿ ಇರುತ್ತೆ, ಕೆಸಿನ ಸೊಪ್ಪು ಇರುತ್ತೆ, ಹೀರೆಕಾಯಿ ಇರುತ್ತೆ, ಹಾಗಲಕಾಯಿ ಇರ್ತದೆ, ಕುಂಬಳಕಾಯಿ, ನೂರೆಂಟು ಜಾತಿಯ ಸೊಪ್ಪುಗಳು ಅವನ್ನೆಲ್ಲ ಸೇರಿಸಿ ಹಚ್ಚಂಬ್ಲಿ ಸೊಪ್ಪು ಹಚ್ಚಂಬ್ಲಿ ಬೀರೋದು ಅಂತ ಇರುತ್ತೆ. ಅದು ಚರಗದ ಪದ್ಧತಿ, ಚರಗ ಚರಗ ಆಗ ಬೀರೋದು ಅಂತ. ನಮ್ಮ ಭೂಮಿಯನ್ನು ಅದು ಸಾರಗೊಳಿಸ್ತದೆ, ಒಂದು ಫಲವತ್ತತೆ ಕೊಡುತ್ತೆ ಅನ್ನೋವಂಥ ಇದು ನಂಬಿಕೆ ನಮ್ಮ ರೈತರಿಗೆ ಇದೆ. ಈ ಸಂಪ್ರದಾಯದಲ್ಲಿ ನಮ್ಮ ಭೂಮಿ ಹುಣ್ಣಿಮೆ ಹಬ್ಬವನ್ನು ಆಚರಿಸ್ತಾ ಭಾಳ ವರ್ಷಗಳಿಂದ ಬಂದಿದ್ದಾರೆ ನಮ್ಮ ಹಿರಿಯರು. ನಾವು ಕೂಡ ಅದನ್ನು ನಮ್ಮ ಶ್ರದ್ಧಾ ಭಕ್ತಿಯಿಂದ ನಮ್ಮ ಭೂಮಿ ತಾಯಿ ಒಂದು ನಿಸರ್ಗದ ಒಂದು ಪೂಜೆಯಾಗಿ ಅದನ್ನು ನಡೆಸ್ಕೊಂಡು ಉಳಿಸ್ಕೊಂಡು ಬಂದಿದ್ದೀವಿ ನಾವು. ಪೂಜೆ ಮಾಡಿ ನಾವು ಎಡೆ ಹಾಕ್ತೀವಿ. ಎಲ್ಲ ನಾವು ತಯಾರು ಮಾಡ್ಕೊಂಡು ಬಂದಂಥ ಅಡುಗೆ ಎಲ್ಲ ಸಿಹಿ ತಿಂಡಿ ಕಡುಬು ಬುತ್ತಿ ಉಂಡೆ ಇವೆಲ್ಲವನ್ನು ಸೇರಿಸಿ ಏನು ಎಡೆ ಹಾಕಿರ್ತೀವಿ, ಒಂದು ಎಡೆಯನ್ನು ಗೂಳಿ ಮುಟ್ಸೋದು ಅಂತ. ಅದು ನಮ್ಮ ಹಿರಿಯರು ಅವರು ತೀರ್ಕೊಂಡಂಥ ಹಿರಿಯವರು ಅವರು ಕಾಗೆಯಾಗಿ ಬಂದು ಈ ಎಡೆಯನ್ನು ಮುಟ್ತಾರೆ ಅಂತ ಒಂದು ನಂಬಿಕೆ. ಅದನ್ನು ತಗೊಂಡೋಗಿ ಹೋಯ್ 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 ಅಂತ ಒಂದು ಕೂಗಿದ ಕೂಡಲೇ ಆ ಕಾಗೆಗಳು ಬಂದು ಆ ಎಡೆಯನ್ನು ಮುಟ್ತವೆ, ಅನ್ನ ತಿಂತವೆ, ತಿಂಡಿ ತಿಂತವೆ. ಅದು ನಮ್ಮ ಹಿರಿಯರು ಬಂದು ಅದನ್ನು ತಗೊಂಡ್ರು ಅಂಥೇಳಿ ಒಂದು ಸಮಾಧಾನ ರೈತರಿಗೆ. ನಮ್ಮ ಜೊತೆಗೆ ಹಿರಿಯರನ್ನು ಕೂಡ ನಾವು ಊಟ ಹಾಕಿದ್ವಿ ಅಂತ ಆ ಒಂದು ಸಮಾಧಾನದಿಂದ ಇವರೆಲ್ಲ ಸೇರಿ ಆಮೇಲೆ ಮನೆ ಮಂದಿ ಎಲ್ಲ ಊಟ ಮಾಡ್ತಾರೆ. ಇದು ಶಾಸ್ತ್ರ. ಇಲಿಗಳಿಗೂ ಕೂಡ ಒಂದು ಎಡೆ ಹಾಕ್ತಾರೆ. ನಮ್ಮ ಇಲಿಗಳಿದಾವಲ್ಲ ಅವು ನಮ್ಮ ಫಸಲನ್ನೆಲ್ಲ ಹಾಳು ಮಾಡಬಾರ್ದು, ಫಸಲನ್ನು ಕೊಚ್ಚಬಾರ್ದು, ನಷ್ಟ ಮಾಡಬಾರ್ದು ಅಂಥೇಳಿ ಆ ಇಲಿಗಳಿಗೂ ಕೂಡ ಒಂದು ಎಲೆಯನ್ನು ಹಾಕಿ ಹಾಳಿ ಮೇಲೆ ಇಡ್ತಾರೆ. ಹಾಗೆ ಒಂದು ಕಡುಬನ್ನು ಕೊಟ್ಟೆ ಕಡುಬು ಕೊಟ್ಟೆ ಕಡುಬು ಮತ್ತು ಅದು ಚೌಕಾಕಾರದಲ್ಲಿರುತ್ತೆ ಆ ಕಡುಬನ್ನು ನಮ್ಮ ಸಸಿಯ ಒಂದು ಸಸಿಯ ಕೆಳಗಡೆ ಹುಗಿತಾರೆ. ಅದನ್ನು ಹುಗಿದು
ಗದ್ದೆ ಕೊಯ್ಲು ಸಂದರ್ಭದಲ್ಲಿ ಅದನ್ನು ಗದ್ದೆ ಕೊಯ್ಯಲಕ್ಕಿಂತ ಮುಂಚೆ ಆ ಕಡುಬನ್ನು ಹುಳುಚಲಾಗಿರ್ತದೆ, ಆದರೆ ಒಂದು ಪ್ರಸಾದ ಥರ ತಿಂತಾರೆ ಅದನ್ನು. ಆ ಥರದೊಂದು ಶಾಸ್ತ್ರ ಎಲ್ಲ ಇದಾವೆ ಇಲ್ಲಿ. ಇದು ಪರಂಪರೆ ನಮ್ಮದು. ಏನು ಕಾಟ ಕೊಡ್ತಾನೆ ಯಾರಿಗೆ ಗೊತ್ತಪ್ಪ ಕಂಜಯ್ಯ ಇದು.